ಭವಾನಿ ರೇವಣ್ಣ ವಿರುದ್ಧ ಕೆಆರ್ ನಗರ ಸಂತ್ರಸ್ತ ಅಪಹರಣ ಕೇಸ್ ಏನಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಭವಾನಿ ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿದೆ. ಕೆಆರ್ ನಗರ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆ ಅಪಹರಣ ಕೇಸ್ ಏನಿದೆ, ಈ ವಿಚಾರವಾಗಿ ಇವತ್ತು ಜಾಮೀನಿನ ಭವಿಷ್ಯ ಭವಾನಿ ರೇವಣ್ಣ ಅವರದು ನಿರ್ಧಾರ ಆಗಲಿದೆ. ನಿರೀಕ್ಷಣಾ ಜಾಮೀನನ್ನು ಹೈಕೋರ್ಟ್ ನೀಡಿತ್ತು. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಎಸ್ಐಟಿ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುವ ಭವಾನಿ ಅವರ ಅರ್ಜಿ ವಿಚಾರಣೆ ಆಗಲಿದೆ. ಇವತ್ತು ಭವಾನಿ ರೇವಣ್ಣ ವಿರುದ್ಧ ಕೆಆರ್ ನಗರ ಠಾಣೆಯಲ್ಲಿ ಸಂತ್ರಸ್ತೆ ಮಹಿಳೆ ಏನಿದ್ದಾಳೆ, ಅವಳ ಅಪಹರಣ ಆಯಿತು ಅನ್ನೋ ನಿಟ್ಟಿನಲ್ಲಿ ಸಂತ್ರಸ್ತ ಮಹಿಳೆಯ ಮಗ ಪ್ರಕರಣವನ್ನು ದಾಖಲಿಸಿದ್ದ. ಭವಾನಿ ರೇವಣ್ಣ ಅವರು ಕರೀತಿದ್ದಾರೆ ಅಂತ ಹೇಳಿ ಯಾರೋ ಬಂದು ನಮ್ಮ ಅಮ್ಮನ ಕರ್ಕೊಂಡು ಹೋದ್ರು ಅನ್ನೋ ನಿಟ್ಟಿನಲ್ಲಿ ಸಂತ್ರಸ್ತ ಮಹಿಳೆಯ ಮಗ ಪ್ರಕರಣವನ್ನು ದಾಖಲಿಸಿದ್ದ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಭವಾನಿ ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿದೆ. ಭವಾನಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನನ್ನು ಹೈಕೋರ್ಟ್ ನೀಡಿತ್ತು. ಈ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿತ್ತು ಎಸ್ಐಟಿ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ಆಗಲಿದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುವಂತೆ ಭವಾನಿ ಅವರಿಗೆ ಅರ್ಜಿ ಸಲ್ಲಿಸಲಾಗಿತ್ತು. ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ಆಗಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಆದೇಶ ರದ್ದಾದರೆ ಭವಾನಿ ಅವರ ಬಂಧನ ಆಗುತ್ತಾ? ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಭವಾನಿಗೆ ಬಂಧನದ ಭೀತಿ ಈ ಹಿಂದೆಯೇ ಎದುರಾಗಿತ್ತು. ಆದರೆ ಹೈಕೋರ್ಟಿಂದ ನಿರೀಕ್ಷಣಾ ಜಾಮೀನು ಸಿಕ್ಕಿತ್ತು. ಈ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಎಸ್ಐಟಿ. ಹಾಗಾದರೆ ಸುಪ್ರೀಂ ಕೋರ್ಟ್ ಏನಾದರೂ ನಿರೀಕ್ಷಣಾ ಜಾಮೀನನ್ನು ರದ್ದು ಮಾಡಿದ್ರೆ ಭವಾನಿ ರೇವಣ್ಣ ಅವರ ಬಂಧನ ಆಗುತ್ತಾ? ಇವತ್ತೇ ಮಕ್ಕಳಿಬ್ಬರೂ ಕೂಡ ಈಗಾಗಲೇ ಜೈಲ್ವಾಸ ಅನುಭವಿಸ್ತಾ ಇದ್ದಾರೆ. ರೇವಣ್ಣ ಅವರು ಕೂಡ ಹೋಗಿ ಬಂದರು, ನಿರೀಕ್ಷಣಾ ಜಾಮೀನಿನ ಮೇಲೆ ಆಚೆ ಇದ್ದಾರೆ ಈಗ. ಹಾಗಾದರೆ ಭವಾನಿ ರೇವಣ್ಣ ಅವರ ಭವಿಷ್ಯ ಏನು? ಮತ್ತೆ ಬಂಧನ ಆಗುತ್ತಾ ಭವಾನಿ ರೇವಣ್ಣ ಅವ್ರದ್ದು? ಭವಾನಿ ರೇವಣ್ಣ ಅವ್ರದ್ದು ಇಷ್ಟೇ ಪಾತ್ರ ಇದರಲ್ಲಿ. ಭವಾನಿ ರೇವಣ್ಣ ಅವ್ರಿಗೂ ಎಲ್ಲ ವಿಚಾರ ಗೊತ್ತಿತ್ತು. ಏನು ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ದ ಮಗ ಪ್ರಿನ್ಸಿಪಲ್ ರೇವಣ್ಣ, ಎಲ್ಲ ವಿಚಾರ ಅವ್ರಿಗೆ ಗೊತ್ತಿತ್ತು. ಜೊತೆಗೆ ಸಂತ್ರಸ್ತ ಮಹಿಳೆ ಏನಿದ್ದಾಳೆ, ಆ ಮಹಿಳೆಯನ್ನು ಭವಾನಿ ರೇವಣ್ಣ ಅವ್ರು ಕರೀತಿದ್ದಾರೆ ಅಂತಲೇ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದು ಕರ್ಕೊಂಡು ಹೋದ ಅಂತ ಸಂತ್ರಸ್ತ ಮಹಿಳೆಯ ಮಗ ಏನು ಕೆಆರ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದ. ಹೀಗಾಗಿ ಇವರ ಹೆಸರು ಕೂಡ ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಆಗಿತ್ತು. ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಎಸ್ಐಟಿ. ಯಾವಾಗ ಹೈಕೋರ್ಟ್ ನಿರೀಕ್ಷಣಾ ಜಾಮೀನನ್ನು ಭವಾನಿ ರೇವಣ್ಣ ಅವ್ರಿಗೆ ನೀಡುತ್ತೆ, ಬಂಧನದ ಭೀತಿ ಇತ್ತು ಭವಾನಿ ರೇವಣ್ಣ ಅವ್ರಿಗೂ ಕೂಡ. ವಿಚಾರಣೆಗೆ ಹಾಜರಾಗ್ತಾರೆ ಎಸ್ಐಟಿಗೆ, ಅದರ ಜೊತೆಗೆ ಅವ್ರಿಗೆ ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಸಿಗತ್ತೆ. ಈ ಒಂದು ನಿರೀಕ್ಷಣಾ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿರುತ್ತೆ ಎಸ್ಐಟಿ. ಇವತ್ತು ವಿಚಾರಣೆ ಆಗಲಿದೆ. ಭವಾನಿ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಇವತ್ತು. ಹಾಗಾದರೆ ನಿರೀಕ್ಷಣಾ ಜಾಮೀನು ಏನಿದೆ ಈಗ ಅವ್ರಿಗೆ ಸಿಕ್ಕಿದೆ, ಅದೇನಾದರೂ ರದ್ದಾದರೆ, ಇನ್ ಕೇಸ್ ಸುಪ್ರೀಂ ಕೋರ್ಟ್ ಏನಾದರೂ ರದ್ದು ಮಾಡಿದ್ರೆ, ಹಾಗಾದರೆ ಭವಾನಿ ರೇವಣ್ಣ ಅವರ ಬಂಧನ ಆಗತ್ತಾ ಇವತ್ತು ಅನ್ನೋ ಪ್ರಶ್ನೆ ಮೂಡ್ತಿದೆ. ಇವತ್ತು ಭವಾನಿ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗಲಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಭವಾನಿ ರೇವಣ್ಣ ಅವರ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ. ಇನ್ ಕೇಸ್ ನಿರೀಕ್ಷಣಾ ಜಾಮೀನು ಏನಾದರೂ ಸುಪ್ರೀಂ ಕೋರ್ಟ್ ರದ್ದು ಮಾಡಿದ್ರೆ ಬಂಧನ ಆಗುತ್ತಾ ಇವತ್ತು? ಖಂಡಿತವಾಗ್ಲೂ ವಿದ್ಯಾ. ಏನಂದ್ರೆ, ಕೆಆರ್ ಪೇಟೆಯಲ್ಲಿ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಬಂದಿತ್ತು. ಈಗಾಗಲೇ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಅವರನ್ನ ಕೂಡ ಎಸ್ಎಸ್ಎ ಅಧಿಕಾರಿಗಳು ಬಂಧಿಸಿ ಅವರನ್ನ ವಿಚಾರಣೆಯನ್ನು ಮಾಡಿ ರೇವಣ್ಣನ ಅವರನ್ನ ಅದೇ ಇಲ್ಲಿ ಇವಾಗ ಸದ್ಯ ಲೋವರ್ ಕೋರ್ಟ್ ನಲ್ಲಿ ಈ ಒಂದು ಬೇಲ್ ರಿಜೆಕ್ಟ್ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು ಸುಪ್ರೀಂ ಕೋರ್ಟ್ಗೆ ಈಗ ಮೊರೆ ಹೋಗೋದಕ್ಕಿಂತ ಮುಂಚೆ ಹೈಕೋರ್ಟ್ ನಲ್ಲಿ ರೇವಣ್ಣ ಅವರು ಅರ್ಜಿ ಹಾಕೊಂಡಿದ್ರು. ಆ ನಿಟ್ಟಿನಲ್ಲಿ ಅದನ್ನ ಪ್ರಶ್ನೆ ಮಾಡಿ ಸದ್ಯ ಎಸ್ಐಟಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಒಂದು ಅರ್ಜಿನ ಹಾಕೊಂಡಿರ್ತಕ್ಕಂಥ, ಅಂದ್ರೆ ಅವರ ಬೇಲ್ ಅನ್ನ ರದ್ದು ಮಾಡಬೇಕು ಅಂತ. ಈಗಾಗಲೇ ಒಂದು ಬಾರಿ ಒಂದು ವಿಚಾರಣೆ ಎದುರಿಸಿ ಹೋಗಿರ್ತಕ್ಕಂಥ ಭವಾನಿ ರೇವಣ್ಣ ಅವರನ್ನ ವಶಕ್ಕೆ ಪಡಿಲೇಬೇಕು ಅಂತ ಸದ್ಯ ಎಸ್ಐಟಿ ಅಧಿಕಾರಿಗಳು ಡೆಲ್ಲಿಯಲ್ಲೇ ಬೀಡು ಬಿಟ್ಟಿರ್ತಕ್ಕಂಥದ್ದು. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಏನು ಅವರ ಅರ್ಜಿ ವಿಚಾರಣೆ ನಡೆಯುತ್ತಿದೆ. ಒಂದು ವೇಳೆ ಏನಾದ್ರೂ ಅಲ್ಲಿ ಬೇಲ್ ಏನಾದ್ರೂ ರಿಜೆಕ್ಟ್ ಆಯ್ತು ಅಂದ್ರೆ ಭವಾನಿ ರೇವಣ್ಣ ಅವ್ರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿ ಅವರನ್ನು ಕೂಡ ಜೈಲಿಗೆ ಕಳಿಸುವಂತ ಕೆಲಸವನ್ನ ಸದ್ಯ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಈಗಾಗಲೇ ಅವರ ಮನೆಯಲ್ಲಿ ಅವರ ತಂದೆ ಅಂದ್ರೆ ಭವಾನಿ ರೇವಣ್ಣ ಅವರ ಗಂಡ ಏನಿದ್ದಾರೆ ರೇವಣ್ಣ, ಮತ್ತೆ ಇಬ್ಬರು ಮಕ್ಕಳು ಕೂಡ ಜೈಲಿಗೆ ಹೋಗಿ ಬಂದಿರ್ತಕ್ಕಂಥದ್ದು. ಅಂದ್ರೆ ಇಬ್ಬರು ಜೈಲಲ್ಲೇ ಇದ್ದಾರೆ ಈಗ, ರೇವಣ್ಣ ಮತ್ತೆ ಸುರೇಶ್ ರೇವಣ್ಣ ಇಬ್ರು ಕೂಡ ಎಸ್ಐಟಿ ಜೈಲಲ್ಲಿ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಇವತ್ತಿ ಏನಾದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಬೇರೆ ಏನಾದ್ರು ರಿಜೆಕ್ಟ್ ಆದ್ರೆ
ಈ ಒಂದು ಮಹಿಳೆ ಸಂತ್ರಸ್ತ ಮೇಲೆ ಕಿಡ್ನಾಪ್ ಪ್ರಕರಣ ಸಂದರ್ಭ ಭವಾನಿ ಅವರು ಕೂಡ ಇವಾಗ ಜೈಲಿಗೆ ಕರ್ಸಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ ಅಂತ. ಓಕೆ, ಧನ್ಯವಾದಗಳು ಅಭಿಷೇಕ್ ತಮ್ಮ ಡೀಟೇಲ್ಸ್ಗೆ. ಇವತ್ತು ಭವಾನಿ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಕೆಆರ್ ನಗರ ಸಂತ್ರಸ್ತ ಮಹಿಳೆ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನಿನ ಮೇಲೆಗೆ ಆಚೆ ಇದ್ರು ಭವಾನಿ ರೇವಣ್ಣ ಅವರು. ಈ ಒಂದು ನಿರೀಕ್ಷಣಾ ಜಾಮೀನಿನ ಪ್ರಶ್ನೆ ಮಾಡ್ತಾ ಎಸ್ಐಟಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು, ಇವತ್ತು ವಿಚಾರಣೆ ಆಗತ್ತೆ ಭವಾನಿ ರೇವಣ್ಣ ಅವರ ಭವಿಷ್ಯ. ನಿರೀಕ್ಷಣಾ ಜಾಮೀನು ಕೊಟ್ಟಿರುವಂಥದ್ದು ಹೈಕೋರ್ಟ್ ಸೂಕ್ತವಾ ಇಲ್ವಾ, ಇದೆಲ್ಲ ಇವತ್ತು ಗಂಭೀರವಾಗಿ ಚರ್ಚೆ ಆಗುತ್ತೆ. ವಾದ ಪ್ರತಿವಾದ ನಡೆಯುತ್ತೆ. ಕೊನೆಗೆ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಡುತ್ತೆ, ನಿರೀಕ್ಷಣಾ ಜಾಮೀನಿನ ಮೇಲೆಗೆ ಭವಾನಿ ರೇವಣ್ಣ ಅವರು ಇರಬಹುದಾ, ಅಥವಾ ಭವಾನಿ ರೇವಣ್ಣ ಅವರ ಬಂಧನ ಆಗುತ್ತಾ, ಈ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರ ಏನಿರಬಹುದು, ಇದೆಲ್ಲದೂ ಕೂಡ ಇವತ್ತು ವಾದ ವಿವಾದ ಪ್ರತಿವಾದ ಎಲ್ಲವೂ ಕೂಡ ಆಗುತ್ತೆ. ಕಾದು ನೋಡಬೇಕಿದೆ. ವಿಚಾರಣೆ ಆದ ನಂತರ ಭವಾನಿ ರೇವಣ್ಣ ಅವರ ಬಂಧನ ಆಗುತ್ತಾ ಅಥವಾ ನಿರೀಕ್ಷಣಾ ಜಾಮೀನು ಮುಂದುವರಿಕೆ ಆಗುತ್ತಾ ಅಂತ.